ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಮನೆಯಲ್ಲಿ ಈಗ ಬಿಗ್ ಬಾಸ್ ಪ್ರಾಥಮಿಕ ಶಾಲೆಯ ಟಾಸ್ಕ್ಗಳನ್ನು ಬಿಗ್ ಬಾಸ್ ಅವರು ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ ಈ ಒಂದು ಸ್ಕೂಲ್ ಟಾಸ್ಕ್ನ ಮೊದಲನೆಯ ದಿನ ಮುಗಿದಿದೆ. ಹಾಗಾದರೆ ಮೊದಲನೇ ದಿನದ ಟಾಸ್ಕ್ನಲ್ಲಿ ಯಾರು ಅತಿ ಹೆಚ್ಚು ಸ್ಟಾರ್ಗಳನ್ನು ಪಡ್ಕೊಂಡಿದ್ರು, ಹಾಗೆಯೇ ಇವತ್ತಿನ ಎರಡನೇ ದಿನದ ಟಾಸ್ಕಲ್ಲಿ ಯಾರು ಟೀಚರ್ಸ್ ಆಗಿದ್ದಾರೆ, ಹಾಗೆಯೇ ಯಾವ ಸ್ಟೂಡೆಂಟಿಗೆ ಹೆಚ್ಚು ಸ್ಟಾರ್ಗಳು ಬಂದಿದ್ದಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲಾಯ್ಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ನೆನೆ ನೋಡೋದಾದರೆ ತನಿಷಾ ಕುಪ್ಪಣ್ಣ, ಮೈಕಲ್ ಅಜಯ್ ಹಾಗೂ ಪವಿ ಪೂವಪ್ಪ ಮತ್ತು ಪ್ರತಾಪ್ ಡ್ರೋನ್ ಪ್ರತಾಪ್ ಅವರು ಟೀಚರ್ಸ್ ಆಗಿದ್ದರು. ಸೊ ಇಲ್ಲಿ ತನಿಷಾ ಕುಪ್ಪಣ್ಣ ಅವರು ಲೈಫ್ ಸ್ಕಿಲ್ ಬಗ್ಗೆ ಒಂದು ಟೀಚರ್ನ ತಗೊಂಡಿದ್ರೆ, ಮೈಕಲ್ ಅಜಯ್ ಅವರು ಕನ್ನಡ ಪಂಡಿತರಾಗಿದ್ದರು, ಹಾಗೆಯೇ ಪವಿ ಪೂವಪ್ಪ ಅವರು ಯೋಗ ಟೀಚರ್ ಆಗಿದ್ದರು, ಹಾಗೆಯೇ ಡ್ರೋನ್ ಪ್ರತಾಪ್ ಅವರು ಗಣಿತದ ಮಾಸ್ಟರ್ ಆಗಿದ್ದರು. ಸೊ ಫ್ರೆಂಡ್ಸ್, ನೆನ್ನೆ ಎಪಿಸೋಡ್ ನೋಡಿದರೆ ನಿಮಗೇ ಗೊತ್ತಾಗಿರಬಹುದು, ಡ್ರೋನ್ ಪ್ರತಾಪ್ ಅವರು ಗಣಿತ ಸಬ್ಜೆಕ್ಟನ್ನು ಮಾಡುವ ಬದಲು ಅವರ ಡ್ರೋನ್ ಗಣಿತವನ್ನು ಮಾಡ್ತಾ ಇದ್ರು. ಇದರಿಂದ ಸ್ಟೂಡೆಂಟ್ಸ್ ಎಲ್ಲ ಅಂತೂ ತುಂಬಾ ಬೋರಿಂಗ್ ಬೋರಿಂಗ್ ಅಂತ ಹೇಳಿ ಬೊಬ್ಬೆ ಹೊಡಿತಾ ಇದ್ರು. ಆದ ನಂತರ ಅವರು ಮನೆಯಲ್ಲಿ ನಡೆಯುವಂತಹ ಗುಂಪುಗಾರಿಕೆಯ ಬಗ್ಗೆನೂ ಅವರು ಮಾತಾಡಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಪವಿ ಪೂವಪ್ಪ ಅವರ ಯೋಗ ಕ್ಲಾಸ್ ಅಂತೂ ತುಂಬಾ ನನಗಂತೂ ಪರ್ಸ್ನಲಿ ತುಂಬಾ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕಂತೇಳಿದರೆ ಅವರು ಯೋಗನ ಹೇಳ್ಕೊಡ್ಬೇಕಿತ್ತು, ಬಟ್ ಅವರು ಸ್ಟೂಡೆಂಟ್ಸ್ ಹತ್ರ ಯೋಗನ ಮಾಡಿಸ್ತಾ ಇದ್ರು. ಸೊ ಇದು ಯಾಕೋ ನನಗೆ ಪವಿ ಪೂವಪ್ಪ ಅವರ ಟೀಚಿಂಗ್ ಕೂಡ ಇಷ್ಟ ಆಗಿಲ್ಲ. ಹಾಗೆಯೇ ನಿನ್ನೆಯ ಟಾಸ್ಕ್ ಮುಗಿದ ನಂತರ ವಿನಯ್, ಸಿರಿ, ಹಾಗೆಯೇ ಅವಿನಾಶ್ ಮತ್ತು ವರ್ತೂರ್ ಇವರಿಗೆ ಒಂದೊಂದು ಸ್ಟಾರ್ ಸಿಕ್ಕಿದೆ. ಹಾಗೆಯೇ ನಮೃತಾ ಮತ್ತು ಸಂಗೀತಾ ಅವರಿಗೆ ಎರಡೆರಡು ಸ್ಟಾರ್ ಸಿಕ್ಕಿದೆ. ಸೊ ಹಾಗಾಗಿ ಮೊದಲನೆಯ ದಿನ ನಮೃತಾ ಮತ್ತು ಸಂಗೀತಾ ಅವರು ಅತಿ ಹೆಚ್ಚು ಸ್ಟಾರ್ಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಮೈಕಲ್ ಅಜಯ್ ಅವರು ಗುಡ್ ಟೀಚರ್, ಅಂದರೆ ಟೀಚಿಂಗ್ ತುಂಬ ಚೆನ್ನಾಗಿದೆ ಅನ್ನುವಂತಹ ರಿವ್ಯೂವನ್ನು ಮಕ್ಕಳ ಕಡೆಯಿಂದ ಪಡ್ಕೊಂಡಿದ್ದಾರೆ. ಸೊ ಇದು ಮೊದಲನೇ ದಿನದ ಟಾಸ್ಕ್ ಆಗಿದ್ದರೆ ಇದೀಗ ಎರಡನೆಯ ದಿನ ಸ್ಟಾರ್ಟ್ ಆಗಿದೆ. ಸೊ ಎರಡನೆಯ ದಿನ ಟಾಸ್ಕ್ನಲ್ಲಿ ತುಕಾಲಿ ಸಂತೋಷ್, ಸಂಗೀತಾ, ಹಾಗೆಯೇ ನಮೃತಾ ಅವರು ಮತ್ತು ಸಿರಿ ಅವರು ಇವತ್ತಿನ ಟೀಚರ್ಸ್ ಆಗಿದ್ದಾರೆ. ಇನ್ನು ಉಳಿದ ಸ್ಪರ್ಧಿಗಳು ಮಕ್ಕಳಾಗಿದ್ದಾರೆ. ಹಾಗೆಯೇ ಇಲ್ಲಿ ತುಕಾಲಿ ಸಂತೋಷ್ ಅವರು ಇಂಗ್ಲಿಷ್ ಟೀಚ್ ಮಾಡ್ತಾ ಇದ್ದಾರೆ, ಹಾಗೆಯೇ ಸಂಗೀತಾ ಅವರು ಸ್ಪಿರಿಚುವಾಲಿಟಿ ಟೀಚರ್ ಆಗಿದ್ದಾರೆ, ಹಾಗೆಯೇ ಸಿರಿ ಅವರು ಆರ್ಟ್ ಆ್ಯಂಡ್ ಕ್ರಾಫ್ಟ್, ಹಾಗೆಯೇ ನಮೃತಾ ಅವರು ಡ್ಯಾನ್ಸ್ ಟೀಚರ್, ಡ್ಯಾನ್ಸ್ ಆ್ಯಂಡ್ ಡ್ರಾಮಾ ಟೀಚರ್ ಆಗಿದ್ದಾರೆ. ಇನ್ನು ಉಳಿದ ಸದಸ್ಯರೆಲ್ಲರೂ ಸ್ಟೂಡೆಂಟ್ಸ್ ಆಗಿದ್ದಾರೆ. ಹಾಗೆಯೇ ಈಗ ಒಂದು ಪ್ರೊಮೋ ನೋಡಿದ ಪ್ರಕಾರ ಇವತ್ತು ತುಕಾಲಿ ಸಂತೋಷ್ ಅವರು ಇಂಗ್ಲಿಷ್ ಟೀಚರ್ನ ಮಾಡೋದಕ್ಕೆ ಬಂದಿದ್ದಾರೆ, ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಅಂತೂ ಅವರನ್ನು ತುಂಬಾ ರೇಗಿಸ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಆ್ಯಕ್ಚುಲಿ ನಿನ್ನೆ ತುಕಾಲಿ ಸಂತೋಷ್ ಅವರು ಸ್ಟೂಡೆಂಟ್ ಆಗಿದ್ದಾಗ ಅಂತೂ ತನಿಷಾ ಅವರಿಗಾಗಿರ್ಬೋದು, ಪವಿ ಅವರಿಗಾಗಿರ್ಬೋದು ತುಂಬಾ ರೇಗಿಸಿದ್ದಾರೆ, ಯಾವ ಟೀಚರ್ಸಿಗೂ ಬಿಟ್ಟಿಲ್ಲ, ಎಲ್ಲರಿಗೂ ತುಂಬಾ ಕೀಟ್ಲೆಯನ್ನು ಮಾಡಿದ್ದಾರೆ. ಹಾಗೆಯೇ ಇವತ್ತು ಏನು ಇವರು ತುಕಾಲಿ ಸಂತೋಷ್ ಅವರು ಟೀಚ್ ಮಾಡೋದಕ್ಕೆ ಬಂದಿದ್ದಾರೋ ಆ ಸಮಯದಲ್ಲಿ ಮಕ್ಕಳೆಲ್ಲರೂ ಸೇರಿಕೊಂಡು ತುಕಾಲಿ ಸಂತೋಷ್ ಅವರಿಗಂತೂ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಸೊ ಅವರು ನಾನು ಹೇಳಿದಾಗೇ ನೀವು ಹೇಳಬೇಕು ಅಂತ ಹೇಳ್ತಾರೆ. ಸೊ ಅವರು ಏನು ಹೇಳ್ತಾರೋ ದಿಟ್ಟು ಹಾಗೇನೆ ಇವರು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ. ಕೂತ್ಕೊಳ್ಳಿ ಅಂದರೆ ಸ್ಟೂಡೆಂಟ್ಸ್ ಕೂಡ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಸಿಟ್ಟಿಂಗ್ ಅಂತ ಹೇಳಿದರೆ ಮಕ್ಕಳು ಕೂಡ ಸಿಟ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ, ತುಕಾಲಿ ಅವರು ಎ ಅಂತ ಹೇಳಿದರೆ ಮಕ್ಕಳು ಕೂಡ ಒಟ್ಟಿಗೆ ಎ ಅಂತ ಹೇಳ್ತಾ ಇದ್ದಾರೆ, ತುಕಾಲಿ ಅವರು ಥೂ ಅಂತ ಹೇಳ್ತಾರೆ ಆವಾಗ ಮಕ್ಕಳು ಕೂಡ ಥೂ ಅಂತ ಹೇಳ್ತಾರೆ. ಸೊ ತುಂಬ ಅಂದರೆ ತುಂಬಾ ಫನ್ನಿ ಆಗಿದೆ ಅನ್ಬೋದು ಇವತ್ತಿನ ಒಂದು ಎಪಿಸೋಡು. ಹಾಗೆಯೇ ಇಲ್ಲಿ ನಮೃತಾ ಅವರು ಡ್ರಾಮಾ ಟೀಚರ್ ಆಗಿದ್ದಾರೆ. ಸೊ ಇವತ್ತು ಮಕ್ಕಳಿಗೆ ಅಂತೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು, ಡ್ಯಾನ್ಸ್ ಆ್ಯಂಡ್ ಡ್ರಾಮಾ ಟೀಚರು. ಸೊ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಗ್ ಬಾಸಲ್ಲಿ ಅವರಿಗೆ ಬೆಳಗಿನ ವೇಕಪ್ ಡ್ಯಾನ್ಸ್ ಒಂದು ಬಿಟ್ಟರೆ ಬೇರೆ ಅವರು ಹಾಡು ಕೇಳೋದೇ ಇಲ್ಲ. ಸೊ ಹಾಗಾಗಿ ಈಗ ಸಾಂಗ್ ಹಾಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಹಾಗಾಗಿ ಮಕ್ಕಳು ಎಲ್ಲರೂ ಸೇರಿಕೊಂಡು ಹಾಗೆಯೇ ಟೀಚರ್ಸ್ ಕೂಡ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ತುಂಬಾ ಫನ್ ಅಂತೂ ಇದ್ದೇ ಇದೆ. ಸೊ ಇವತ್ತಿನ ಎಪಿಸೋಡ್ ಅಂತೂ ತುಂಬಾ ಫನ್ನಿ ಆಗಿದೆ, ಹಾಗೆಯೇ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ನಾನಂತೂ ತುಂಬಾ ಕಾತುರದಲ್ಲಿ ಕಾಯ್ತಾ ಇದ್ದೀನಿ. ಸೊ ನೀವು ಕೂಡ ಕಾತುರದಲ್ಲಿ ಇದ್ದೀರಾ ಅಂತಾದರೆ ಇವತ್ತಿನ ಎಪಿಸೋಡನ್ನು ಮಿಸ್ ಮಾಡಬೇಡಿ. ಸೊ ಲೈವಲ್ಲಿ ನೋಡಿದ ಪ್ರಕಾರ ಅಂತೂ ಇವತ್ತು ತುಂಬಾ
ಚೆನ್ನಾಗಿ ಫನ್ನಿಯಾಗಿ ಎಂಟರ್ಟೈನ್ಮೆಂಟ್ ಆಗಿ ಶೋ ಹೋಗ್ತಾ ಇದೆ. ಹಾಗೆಯೇ ಇವತ್ತು ಯಾರಿಗೆಲ್ಲ ಸ್ಟಾರ್ ಸಿಕ್ಕಿದೆ ಅಂತ ನೋಡೋದಾದರೆ, ತುಕಾಲಿ ಸಂತೋಷ್ ಅವರು ಡ್ರೋನ್ ಪ್ರತಾಪ್ ಹಾಗೂ ಪವಿ ಪೂವಪ್ಪ ಅವರಿಗೆ ಸ್ಟಾರನ್ನು ಕೊಟ್ಟಿದ್ದಾರೆ. ಹಾಗೆಯೇ ಸಂಗೀತಾ ಅವರು ಕಾರ್ತಿಕ್ ಹಾಗೂ ತನಿಷಾ ಅವರಿಗೆ ಸ್ಟಾರನ್ನು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ನಮ್ರತಾ ಹಾಗೂ ಸಿರಿ ಅವರು ಯಾರಿಗೆ ಸ್ಟಾರನ್ನು ಕೊಟ್ಟಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಸೊ ಆ ಅಪ್ಡೇಟ್ ಸಿಕ್ಕಿದ ಕೂಡಲೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ವಾರ ಯಾರು ಅತಿ ಹೆಚ್ಚು ಸ್ಟಾರ್ಸನ್ನು ಪಡ್ಕೊಳ್ತಾರೆ, ಹಾಗೆಯೇ ಸ್ಟೂಡೆಂಟ್ಸ್ ಕಡೆಯಿಂದ ಗುಡ್ ಟೀಚರ್ ಅನ್ನುವಂಥ ರಿವ್ಯೂವನ್ನು ಯಾರು ಯಾವ ಟೀಚರ್ ಪಡ್ಕೊಳ್ತಾರೋ ಆ ಸದಸ್ಯರಿಗೆ ಬಿಗ್ ಬಾಸ್ ಕಡೆಯಿಂದ ಈ ವಾರ ಒಂದು ಸರ್ಪ್ರೈಸ್ ಇದೆ ಅಂತ ಬಿಗ್ ಬಾಸ್ ಆಲ್ರೆಡಿ ಹೇಳಿದ್ದಾರೆ. ಹಾಗಾಗಿ ನಿನ್ನೆಯ ಎಪಿಸೋಡ್ನಲ್ಲಿ ಸಂಗೀತಾ ಹಾಗೂ ನಮ್ರತಾ ಅವರು ಅತಿ ಹೆಚ್ಚು ಸ್ಟಾರ್ ಪಡ್ಕೊಂಡಿದ್ದಾರೆ, ಹಾಗೆಯೇ ಮೈಕಲ್ ಅವರು ಗುಡ್ ಟೀಚರ್ ಅನ್ನುವಂಥ ರಿವ್ಯೂವನ್ನು ಪಡ್ಕೊಂಡಿದ್ದಾರೆ. ಇನ್ನು ಇವತ್ತು ಯಾರು ಈ ಒಂದು ಬಿರುದನ್ನು ಪಡ್ಕೊಳ್ತಾರೆ ಅಂತ ನೋಡಬೇಕು. ಸೊ ಹಾಗಿದ್ರೆ ಫ್ರೆಂಡ್ಸ್, ನಿಮ್ಮ ಪ್ರಕಾರ ಯಾರು ಅತಿ ಹೆಚ್ಚು ಸ್ಟಾರ್ಸನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಇಷ್ಟವಾದ ಸ್ಪರ್ಧಿ ಯಾರು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಈ ವಾರದ ಟಾಸ್ಕ್ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ, ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.